ಖಡ್ಗವನ್ನ ಪ್ರದರ್ಶಿಸಿದಂತಹ ಮಂದಿ ಇದೀಗ ಮತ್ತೊಂದು ರೀತಿಯಾದಂತಹ ಘಟನೆಗೆ ಕಾರಣಕರ್ತರಾಗಿದ್ದಾರೆ. ಈದ್ ಮಿಲಾದ್ಗಾಗಿ ರಾತ್ರೋರಾತ್ರಿ ಗುಂಬಜನ್ನ ನಿರ್ಮಾಣ ಮಾಡಲಾಗಿದೆ ಕೋಲಾರದಲ್ಲಿ. ಈ ಹಿಂದೆ ಖಡ್ಗವನ್ನ ಪ್ರದರ್ಶಿಸಿದಂತಹ ಘಟನೆಯನ್ನ ನಾವು ನೋಡಿದ್ವಿ. ಅದರಿದೀಗ ರಾತ್ರೋರಾತ್ರಿ ಈದ್ ಮಿಲಾದ್ಗೆ ಅಂತ ಗುಂಬಜ್ ನಿರ್ಮಾಣ ಆಗಿದೆ. ರಸ್ತೆ ಮಧ್ಯೆ ನಿರ್ಮಿಸಿದ ಗುಂಬಜನ್ನ ತೆರವು ಮಾಡಿದ್ದಾರೆ ಕೋಲಾರದ ಬಂಗಾರಪೇಟೆ ನ್ಯೂ ಟೌನ್ ಮಸೀದಿ ಬಳಿ. ಈ ಘಟನೆ ನಡೆದಿತ್ತು ईद मिलाद मेरवणिगे अंत अनधिकृत गुंबज निर्माण आगे गुंबज निर्माण के हिंदू संघटने मुखंड आक्षेप व्यक्तपड़ आक्षेप केबंद हिन्ले पुरसभे अधिकारी कृतक गुंबज निर्माण आगित अदान तेरव के मुंदू दृश्य गमनस्ता कृतक रात्रोरात्रि तले गुंबज अधिकारी अंद्रे आक्षेप केबंद हिन्ले पुरसभे अधिकारी ಅದನ್ನ ತೆರವು ಮಾಡುತ್ತಾ ಇರುವಂತ ಸಂದರ್ಭ ಬಗ್ಗೆ ಡಿಟೇಲ್ಸ್ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮೀಪತಿ ದೂರವಾಣಿ ಸಂಪರ್ಕದಲ್ಲಿ. ಲಕ್ಷ್ಮೀಪತಿ, ಇದೆ ಮೊದಲೇನಲ್ಲ ಕೋಲಾರದಲ್ಲಿ ಈ ಹಿಂದೆ ಖಡ್ಗವನ್ನ ಪ್ರದರ್ಶಿಸಿದಂತ ಘಟನೆಯನ್ನ ಕೂಡ ನಾವು ನೋಡಿದ್ವಿ. ಆ ರೀತಿಯಾದಂತ ಘಟನೆ ನಡೆದಿತ್ತು ಅಂತ ಇದ್ದ ಮೇಲೆ ಸೂಚನೆ ಇದ್ದ ಮೇಲೆ ಒಂದು ರೀತಿ ಅಲರ್ಟ್ ಆಗಬೇಕಿತ್ತು ಅಂತ ಎಲ್ಲ ಒಂದು ಕಡೆ ಏನು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳದೆ ಕಾರ್ಯ ನಿರ್ವಹಿಸುತ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಅನ್ಸುತ್ತಾ ಕೋಲಾರದಲ್ಲಿ ಹೇಗೆ ಅಂತ. ಖಂಡಿತ ಇದು ಕೋಲಾರದ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ರಾತ್ರೋರಾತ್ರಿ ಸಹ ಒಂದು ದ್ವಾರ ಬಾಗಿಲಿಗೆ ಒಂದು ಎರಡು ಕಡ್ಡಗಳನ್ನು ನಿರ್ಮಾಣ ಮಾಡುವ ಮುಖಾಂತರ ಒಂದು ವಿವಾದವನ್ನು ಉಟ್ಟಾಕಿದ್ರು. ಈ ನಿಟ್ಟಿನಲ್ಲಿ ಸಹ ಇವತ್ತು ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಟ್ರಿಕ್ಟ್ ತಗೊಂಡು 5 ಜನ ಮೇಲೆ ಎಫ್ಐಆರ್ ಪ್ರಕರಣ ದಾಖಲಿಸಿ ಆ ಒಂದು ಏನು ತಲವಾರುಗಳನ್ನು ನಿರ್ಮಾಣ ಮಾಡಿದ್ರು ಅದನ್ನ ತೆರವುಗೊಳಿಸಿದ್ರು. ಮತ್ತೆ ಇಲ್ಲ ಜಿಲ್ಲೆಯಲ್ಲಿ ಯಾವುದೇ ರೀತಿ ಈ ರೀತಿಯ ಒಂದು ಘಟನೆಗಳು ನಡೆಯಬಾರದಂತ ಒಂದು ಸುತ್ತೋಲೆ ಸಹ ಹೊರಡಿಸಿದ್ದಾರೆ. ಆದರೂ ಸಹ ಇವತ್ತು ಕೆಲವು ಮುಸ್ಲಿಂ ಬಾಂಧವರು ಏನು ಮಾಡಿದ್ದಾರೆ ಅಂದ್ರೆ ಈದ್ ಮಿಲಾದ್ ಒಂದು ಹಬ್ಬವನ್ನ ಒಂದೊಂದು ಏರಿಯಾದವರು ಒಂದೊಂದು ದಿನ ಆಚರಣೆ ಮಾಡುವ ಪದ್ಧತಿ ಇವತ್ತು ಬಂಗಾರಪೇಟೆಯಲ್ಲಿ ನಡ್ಕೊಂಡು ಬರ್ತಾ ಇದೆ. ಅದೇ ರೀತಿಯಲ್ಲೂ ಸಹ ಇವತ್ತು ನ್ಯೂ ಟೌನ್ ನ ಒಂದು ಗುಂಬಸ್ ಬಳಿ ಏನು ಮಸೀದಿ ಬಳಿ ಇವತ್ತು ಇರುವಂತಹ ಒಂದು ರಸ್ತೆಯಲ್ಲಿ ಇವತ್ತು ಕೃತಕವಾಗಿ ಒಂದು ಕ್ಲಾಕ್ ಟವರ್ ಅನ್ನ ನಿರ್ಮಾಣ ಮಾಡಿ ಅದರ ಮೇಲೆ ಒಂದು ಗುಂಬಸ್ ಅನ್ನ ಇಟ್ಟು ಪ್ರಸಂಗ ಇವತ್ತು ರಾತ್ರಿ ನಡೆದಿದೆ. ತಕ್ಷಣದಲ್ಲೇ ಇವತ್ತು ಹಿಂದೂ ಪರ ಸಂಘಟನೆಗಳು ಏನು ಮುನ್ಸಿಪಾಲಿಟಿ ಮತ್ತು ಅಲ್ಲಿನ ಸ್ಥಳೀಯ ಕೆಜಿಎಫ್ ನ ಡಿವಿಎಸ್ಪಿ ಅವರಿಗೆ ಫೋನ್ ಮಾಡಿ ಈ ತರ ಗುಂಬಸ್ ನಿರ್ಮಾಣ ಮಾಡಿದ್ದಾರೆ ಅಂತ ವಿಚಾರ ಮುಟ್ಟಿಸ್ತಾ ಇದ್ದಂಗೆ ರಾತ್ರೋರಾತ್ರಿ ಸ್ಥಳಕ್ಕೆ ಆಗಮಿಸಿದಂತ ಡಿವಿಎಸ್ಪಿ ಅವರು ಮತ್ತು ಮುನ್ಸಿಪಾಲಿಟಿ ಅವರ ಸಹಯೋಗದಲ್ಲಿ ಇವತ್ತು ಏನು ಅದನ್ನ ಗುಂಬಸ್ ಅನ್ನ ತೆರವುಗೊಳಿಸಿ ಯಾವುದೇ ರೀತಿ ವಿವಾದವನ್ನ ಉಟ್ಟಾಕದ ರೀತಿಯಲ್ಲಿ ಅದು ಶಮನ ಮಾಡಿದ್ದಾರೆ ಅಂತಾನೆ ಹೇಳಬಹುದು. ಥ್ಯಾಂಕ್ ಯು ಡಿಟೇಲ್ಸ್ ಗಾಗಿ. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.